ಕನ್ನಡ ನಾಡಿನ ಜಾನಪದ ಪರಂಪರೆಯ ಸಂವರ್ಧನೆ, ಸಂರಕ್ಷಣೆ, ಪ್ರಸರಣ, ದಾಖಲಾತಿ ಮತ್ತು ಪ್ರಚಾರಗಳನ್ನು ಇಂತಹ ಪ್ರಧಾನ ಆಶಯಗಳನ್ನಿರಿಸಿಕೊಂಡು ಸ್ಥಾಪನೆಯಾದ ಕರ್ನಾಟಕ ಜಾನಪದ ಪರಿಷತ್ತು ಸಾಧಿಸಿರುವ ಸಾಧನೆಗಳು ಅನೇಕ. ಗ್ರಾಮೀಣ ಪರಂಪರೆಯನ್ನು ಪ್ರೀತಿಸುವ ಸಹೃದಯರಿಗೆ, ಸಂಸ್ಕೃತಿ ಅಧ್ಯಯನಕಾರರಿಗೆ, ಮನರಂಜನೆ ಬಯಸುವ ಮಕ್ಕಳಿಗೆ, ಪ್ರಕೃತಿ ಪ್ರಿಯ ಪ್ರವಾಸಿಗರಿಗೆ ಜಾನಪದ ಲೋಕ ಆಪ್ಯಾಯಮಾನವಾದ ತಾಣ. ಇದು ನಾಡೋಜ ಶ್ರೀ ಎಚ್ ಎಲ್ ನಾಗೇಗೌಡರ ಕನಸಿನ ಕೂಸು. ನಮ್ಮ ಈ ಜಾನಪದ ಲೋಕ ಒಂದು ನಮ್ಮ ನಾಡಿನಲ್ಲೇ ಒಂದು ವಿಶಿಷ್ಟವಾದ ವಿಸ್ಮಯವಾದ ಲೋಕ ಅಂತ ನಮಗೆ ಅನಿಸುತ್ತಲ್ವಾ? ಈಚೀಚೆಗೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ನಾಗೇಗೌಡರು ಈ ಒಂದು ಜಾನಪದ ಲೋಕವನ್ನು ನಿರ್ಮಾಣ ಮಾಡಿದಾಗ ಬಹುಶಃ ಇಷ್ಟೆಲ್ಲ ಅಭಿವೃದ್ಧಿ ಆಗುವಂಥ ಆಶಯ ಕನಸನ್ನು ಕಂಡಿದ್ರು ಅವರು. ಆ ಕನಸನ್ನು ನಾವು ಉಳಿಸ್ಕೊಂಡು ಅವ್ರ ಮನಸ್ಸನ್ನು ಅವರ ಆಶಯನ ಈಡೇರಿಸುವಂಥ ಕರ್ತವ್ಯ, ಕೆಲಸ, ಜವಾಬ್ದಾರಿ ಈಗ ನಮ್ಮೆಲ್ಲರ ಮೇಲಿದೆ. ಈಗ ಕರ್ನಾಟಕ ಜಾನಪದ ಪರಿಷತ್ತು ಇಂತಹ ಸಂಪದ್ಭರಿತ ಸಂಸ್ಕೃತಿಯ ಸಿರಿಗಂಧದ ಸವಿಯನ್ನು ಜಗತ್ತಿಗೆ ತೋರುವ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸಿದೆ. ಈ ಮಹತ್ ಕಾರ್ಯಕ್ಕಾಗಿ ಬದುಕಿನುದ್ದಕ್ಕೂ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡವರು ನಾಡೋಜ ಶ್ರೀ ಎಚ್ ಎಲ್ ನಾಗೇಗೌಡ ಅವರು. ಕನ್ನಡ ಸಾರಸ್ವತ ಲೋಕದಲ್ಲಿ ಎಚ್ ಎಲ್ ನಾಗೇಗೌಡರದು ಗಮನಾರ್ಹವಾದ ಹೆಸರು. ಆಧುನಿಕ ಕನ್ನಡ ಸಾಹಿತ್ಯ, ಅನುವಾದ ಸಾಹಿತ್ಯ, ಪ್ರವಾಸ ಸಾಹಿತ್ಯದಲ್ಲಿ ಕೃಷಿ ಮಾಡಿದ ಇವರು ವಿಶೇಷವಾಗಿ ಜಾನಪದ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರು. ಇವರದು ಬಹುಮುಖ ಪ್ರತಿಭೆ. ಐಎಎಸ್ ಅಧಿಕಾರಿಯಾಗಿ, ಕವಿಯಾಗಿ, ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ಅನುವಾದಕರಾಗಿ ಹಾಗೂ ಜಾನಪದ ಸಂಗ್ರಾಹಕ, ಸಂಶೋಧಕ, ನಿರ್ಮಾತೃವಾಗಿ ಗೌಡರು ನಾಡಿಗೆ ಅನನ್ಯವಾದ ಕೊಡುಗೆ ನೀಡಿದ್ದಾರೆ. ನಮ್ಮ ಹಳ್ಳಿ ಮನೆಯಲ್ಲಿ ಜಗಲಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಹಳ್ಳಿನಲ್ಲೇ ಹುಟ್ಟಿ ಬೆಳೆದ್ರಿಂದ ನನ್ನ ಬಾಲ್ಯ ಜೀವನದಲ್ಲಿ ಇಂಥ ಅನುಭವಗಳನ್ನು ಸಾಕಷ್ಟು ಪಡೆದಿದ್ದೀನಿ, ನೋಡಿದ್ದೀನಿ. ನಾವು ನಮ್ಮ ನಾಗೇಗೌಡರ ಒಂದು ಪ್ರಯತ್ನದಿಂದಾಗಿ ಈ ಹಳ್ಳಿ ಮನೆ ಮತ್ತು ಹಿಂದೆ ಹಳ್ಳಿನಲ್ಲಿ ಏನೇನೋ ಕೆಲಸ ಕಾರ್ಯಗಳು ನಡೀತಾ ಇತ್ತು ಆ ವಾತಾವರಣವನ್ನು ನಾವು ನಿರ್ಮಾಣ ಮಾಡೋದಕ್ಕೆ, ಮತ್ತು ಸುಗ್ಗಿ ಟೈಮ್ನಲ್ಲಿ ಈ ರಾಗಿಯನ್ನು ಬೀಸುವುದು, ಗಾಳಿಗೆ ತೂರಿ ಆ ಜಳ್ಳನ್ನೆಲ್ಲ ಹೊರಗಡೆ ಕಳಿಸಿ ಅದು ರಾಗಿಯನ್ನು ಇದು ಮಾಡುವಂಥ, ಒಕ್ಕಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೆ. ಹಿಂದೆ ಹಳ್ಳಿನಲ್ಲಿ ಜೀವನ ಹೇಗಿತ್ತು, ಅವರು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ರು, ಈ ಪೂರ್ಣ ಚಿತ್ರಣ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಈ ಜಾನಪದ ಲೋಕದಲ್ಲಿ ನಮ್ಮ ನಾಗೇಗೌಡರ ಆಶಯದಂತೆ ಇದನ್ನು ಮಾಡಿ ಪುನರ್ ನಿರ್ಮಾಣ ಮಾಡಿ ಜನರಿಗೆ, ನಮ್ಮ ಮುಂದಿನ ಜನರಿಗೆ ತೋರಿಸುವಂಥ ಕೆಲಸವನ್ನು ನಾವೀಗ ಮಾಡ್ತಾ ಇದ್ವಿ. ಇದು ನಿಜವಾಗ್ಲೂ ಭಾಳ ಉಪಯುಕ್ತವಾದ ನಮ್ಮ ಜಾನಪದ ಪರಿಷತ್ತಿನ ಹೆಮ್ಮೆಯ ಲೋಕ ಜಾನಪದ ಲೋಕ.